ನ್ಯಾಚುರಲಾಗಿ ಸಿಗೋ ಅಂಥ ಕೆಲವೊಂದು ವಸ್ತುಗಳಿದ್ದಾವೆ ಅದನ್ನು ಹಾಕಿದ್ರು ನಮಗೆ ಮಿಲ್ಕ್ ಹಿಲ್ ತಗೊಬೋದು ನನ್ನ ಹತ್ರ ಒಂದು ಮೂವತ್ತು ಹಸು ಇದೆ ಸರ್ ಮೂವತ್ತು ಹಸು ಇರೋದ್ರಿಂದ ನಾನು ಇದು ಗೋಬರ್ ಗ್ಯಾಸ್ ಮಾಡಿಸ್ಕೊಂಡಿದ್ದೀನಿ ಇದು ಬಸವನ್ ಪಾದ ಅಂತ ಸರ್ ಇದು ಈ ಸೊಪ್ಪು ಇದು ಇದರಲ್ಲೂ ಅಷ್ಟೇ ತುಂಬ ಪ್ರೋಟೀನ್ ಇದೆ ಒಂದು ತಿಂಗಳಿಗೆ ಇದು ಏಳರಿಂದ ಎಂಟು ಸಿಲಿಂಡರು ಕೊಡುವಂಥ ಕೆಪಾಸಿಟಿ ಇದು ಮಲ್ಟಿಪರ್ಪಸ್ ಆಗಿ ನಮ್ಗೆ ಇದು ಯೂಸ್ ಆಗೋದ್ರಿಂದ ಎಲ್ಲ ರೈತರ ಹತ್ರ ಇದ್ದರೆ ಭಾಳ ಚಂದ ಸರ್ ಆ ಪಂಪಲ್ಲಿ ಈ ಲೈನ್ ಮುಖಾಂತರ ನಾನು ಏಳು ಎಕರೆ ಜಮೀನಲ್ಲಿ ಎಲ್ಲಿಗೆ ಡ್ರಿಪ್ ಕೊಡ್ಬೋದು ಡ್ರಿಪ್ಲೈನಲ್ಲೇ ಹೋಗುತ್ತೆ ಎಲ್ಲನೂ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಬಟ್ ನನ್ನ ಅಕ್ಷಯ ಕಲ್ಪದಿಂದ ನನಗೆ ಇದು ಅರವತ್ನಾಲ್ಕು ಸಾವಿರ ರೂಪಾಯಿಗೆ ಸಿಕ್ತಿದ್ದು ಹಸು ಫಾರ್ಮಿಂಗಲ್ಲಿ ಇದು ಭಾಳ ಇಂಪಾರ್ಟೆಂಟು ಸರ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಟ್ಯಾಂಕು ಸರ್ ಸೊ ಹಂಗಾಗಿ ನಾನು ಇದನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಸ್ಕಾರ ಸರ್ ಹೆಸರು ನಾಗರಾಜ್ ಅಂತೇಳಿ ಹಮ್ನಳ್ಳಿ ಗ್ರಾಮ ನಮ್ಮದು ಸೊ ಇದು ನನ್ನ ಹತ್ರ ಒಂದು ಮೂವತ್ತು ಹಸು ಇದೆ ಸರ್ ಮೂವತ್ತು ಹಸು ನಾನು ಇದು ಗೊಬ್ಬರ್ ಗ್ಯಾಸ್ ಮಾಡಿಸ್ಕೊಂಡಿದ್ದೀನಿ ಇದು ತಿಂಗಳಿಗೆ ಒಂದು ಏಳರಿಂದ ಎಂಟು ಸಿಲಿಂಡರ್ ಕೊಡುವಷ್ಟು ಕೆಪಾಸಿಟಿದು ನಾನು ಮಾಡಿಸಿದ್ದೀನಿ ಸೊ ಇದು ಏನಕ್ಕೆ ಮಾಡಿಸ್ತೇ ಅಂದರೆ ದೊಡ್ಡದನ್ನ ಗ್ಯಾಸ್ ನಾವು ಯೂಸ್ ಮಾಡಿಲ್ಲ ಅಂದ್ರೂ ಗೊಬ್ಬರ ನನಗೆ ಇಂಪಾರ್ಟೆಂಟ್ ಆಗುತ್ತೆ ನಂದು ಏಳು ಎಕರೆ ಜಮೀನಿದೆ ಸೊ ಹಂಗಾಗಿ ನಾನು ಇದನ್ನು ಬೇಕು ಅಂತೇಳಿ ಇದನ್ನು ಮಾಡಿಸ್ಕೊಂಡಿದ್ದೀನಿ ಸರ್ ಒಂದು ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಸೊ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಬಟ್ ನನ್ನ ಅಕ್ಷಯಕಲ್ಪದಿಂದ ನನಗೆ ಇದು ಅರುವತ್ತ್ನಾಲ್ಕು ಸಾವಿರ ರೂಪಾಯಿಗೆ ಸಿಗ್ತಿದ್ದು ಇದು ಉದ್ದ ಮೂವತ್ತು ಅಡಿ ಇದೆ ಅಗಲ ಏಳುವರೆ ಅಡಿ ಇದೆ ಹೈಟ್ ಬಂದು ಇದೊಂದು ಎರಡೂವರೆಯಿಂದ ಮೂರು ಅಡಿ ಇರ್ಬೋದು ಅಷ್ಟೇ ಇದು ದಿನಕ್ಕೆ ಒಂದು ನಾ ಒಂದು ನಾನ್ನೂರು ಕೆ ಜಿ ಇದಕ್ಕೆ ಫೀಡಿಂಗ್ ಬೇಕಾಗತ್ತೆ ಒಳಗಡೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸ್ ಮಾಡೋದಲ್ಲ ಮಿಕ್ಸ್ ಮಾಡಿ ಅಲ್ಲಿ ಬರುತ್ತೆ ಅಲ್ಲಿಂದ ಈ ರಾ ಮೆಟೀರಿಯಲ್ ಒಳಗಡೆ ಸಪ್ಲೈ ಮಾಡ್ತೀವಿ ಇದಕ್ಕೆ ಸೊ ಅಲ್ಲಿ ರಾ ಮೆಟೀರಿಯಲ್ ಬರುತ್ತೆ ಅದಕ್ಕೆ ಅಲ್ಲಿ ಮೇ ಒಳಗಡೆಯಿಂದ ಮಿಕ್ಸ್ ಮಾಡಿ ಕಳಿಸ್ತೀವಿ ಅದು ಒಳಗಡೆ ಬಿದ್ದು ಒಳಗಡೆ ಎಂಟ್ರಿ ಆಗುತ್ತೆ ಎಂಟ್ರಿ ಆಗಿದ ಮೇಲೆ ಅದು ಅಲ್ಲಿ ಎಕ್ಸಿಟ್ ಆಗುತ್ತೆ ಸರ್ ಇದು ಫುಲ್ ಲೋಡ್ ಆಗಿದೆ ಈಗ ಫುಲ್ ಲೋಡ್ ಆಗಿಲ್ಲ ಅಂದರೆ ಫ್ಲ್ಯಾಟ್ ಆಗಿರುತ್ತೆ ಇದು ಫುಲ್ ಲೋಡಾಗಿದೆ ಫಿ ಔಟ್ಪುಟ್ ಸರ್ ಇದ್ರದ್ದು ಇಲ್ಲಿಂದ ಗ್ಯಾಸ್ ಆಚೆ ಬರುತ್ತೆ ಗ್ಯಾಸ್ ಆಚೆ ಬಂದಿದ್ದು ಅಲ್ಲೊಂದು ಡ್ರಮ್ ಇದೆ ಆ ಡ್ರಮ್ಮ ಒಳಗಡೆ ವಾಟ್ರ್ ಕಂಟೆ ವಾಟರ್ ಇರುತ್ತೆ ಈ ಇದರಲ್ಲಿ ಇರೋವಂಥ ಸ್ಮೆಲ್ ಏನು ಬರುತ್ತೆ ಸ್ವಲ್ಪ ಗೊಬ್ಬರದ್ದು ಸ್ಮೆಲ್ ಬಂದೇ ಬರುತ್ತೆ ಆ ಸ್ಮೆಲ್ಲೇ ಅಲ್ಲಿ ಕಂಟ್ರೋಲ್ ಆಗುತ್ತೆ ನೀರು ಒಳಗಡೆಯಿಂದ ಫ್ಲೋ ಆಗುತ್ತೆ ಇಲ್ಲಿಂದ ಮೇಲೆ ಇಲ್ಲಿ ಫಿಲ್ಟರ್ಸ್ ಇದೆ ಈ ಫಿಲ್ಟರಲ್ಲಿ ಕಲ್ಲು ಮಣ್ಣು ಏನು ಬರುತ್ತೆ ಧೂಳು ಅದೆಲ್ಲ ಫಿಲ್ಟರ್ ಆಗಿಬಿಡುತ್ತೆ ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿಂದ ಐವತ್ತು ಮೀಟ್ರ್ ಇದೆ ಸರ್ ನಮ್ಮನೆ ಐವತ್ತು ಮೀಟ್ರ್ವರೆಗೂ ಈ ಪೈಪಲ್ಲೇ ಸಪ್ಲೈ ಆಗುತ್ತೆ ಸರ್ ಇದು ತುಂಬ ಇಂಪಾರ್ಟೆಂಟು ಅಂದರೆ ಇದೇನೆ ಸರ್ ಅದು ನಮಗೆ ಗ್ಯಾಸ್ ಕೊಡುತ್ತಷ್ಟೇ ಮನೆಗೆ ಯೂಸ್ ಆಗುತ್ತೆ ಯಾಕಂದರೆ ನಮಗೆ ಹಸುಗಳು ಹಸುಗಳಿಂದ ಬರುವಂಥ ಸಗಣಿಯಲ್ಲಿ ಮೀಥೇನ್ ಗ್ಯಾಸು ಇರುತ್ತೆ ಮತ್ತು ಎಲ್ಲ ಥರದ ಪ್ರೋಟೀನು ಇರುತ್ತೆ ಮರಗಳಿಗೆ ಮೀಥೇನ್ ಗ್ಯಾಸ್ ಬೇಡ ಸರ್ ಯಾಕಂದರೆ ಅದು ಹೀಟ್ ಇರೋವರೆಗೂ ಅದು ತಗೊಳ್ಳೋದೇ ಇಲ್ಲ ಆ ಗ್ಯಾಸ್ ಹೋಗೋವರೆಗೂ ಅದು ಮರಗಳು ಅದರಲ್ಲಿರೋ ವಿಟಮಿನ್ನ ತಗೊಳ್ಳೋದೇ ಇಲ್ಲ ಆ ಥರ ಆ ಥರ ಇರುತ್ತೆ ಹಂಗಾಗಿ ನಾವು ಅದರಲ್ಲಿ ಗ್ಯಾಸ್ನ ತೊಗೊಂಡು ಇದು ಯಾವ ಯಾವಾಗ ಇಲ್ಲಿಗೆ ಬಲ್ ಬರುತ್ತೆ ಈ ಟ್ಯಾಂಕ್ ಒಳಗೆ ಬರುತ್ತೆ ಈ ಟ್ಯಾಂಕಲ್ಲಿ ನಾವು ಅದನ್ನು ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಬಿಟ್ಬಿಡ್ತೀನಿ ಸರ್ ಹಾಗೇ ಇದರಲ್ಲಿ ಗಂಡ್ಲ ಇರುತ್ತೆ ಹಸು ಸಗಣಿನೂ ಇರುತ್ತೆ ಅಂದರೆ ಫಿಲ್ಟ್ರ್ ಆಗಿರೋ ಅಂಥದ್ದು ಆ ಫಿಲ್ಟರ್ ಮಾಡಿದ್ದೀನಿ ಆ ಫಿಲ್ಟ್ರಲ್ಲಿ ಎಲ್ಲ ಸಗಣಿ ಅಲ್ಲೇ ಕೂತ್ಕೊಳ್ಳುತ್ತೆ ಮತ್ತು ನಮಗೆ ನೀರು ಮಾತ್ರ ಕೆಳಗೆ ಹೋಗುತ್ತೆ ಇಲ್ಲಾಂದರೆ ನಾವು ಏನಾಗುತ್ತೆ ಅದನ್ನ ಪಂಪ್ ಮಾಡಿದಾಗ ಭಾಳ ತೊಂದರೆ ಕೊಡುತ್ತೆ ಎಲ್ಲ ಕಡೆ ಕರೆಕ್ಟಾಗಿ ಡ್ರಿಪ್ಪಲ್ಲಿ ಲೈನಲ್ಲಿ ಹೋಗೋಲ್ಲ ಅಂತೇಳಿ ಮಾಡ್ಕೊಂಡಿದ್ದೀನಿ ಇದು ಒಂದು ಹದಿನೈದು ದಿನ ನಾನು ಇದೇ ಥರ ಇದನ್ನು ಬಿಟ್ಟು ಇದನ್ನು ಚೆನ್ನಾಗಿ ಕೊಳೆಯೋಕ್ಕೆ ಬಿಡ್ತೀನಿ ಅಲ್ಲೇ ಆಮೇಲೆ ಇದಕ್ಕೆ ಏನಿಲ್ಲ ಅಂದರೆ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಬೆಲ್ಲ ಇದು ಒಳಗಡೆ ನಾನು ಹಾಕ್ತೀನಿ ಹಾಕ್ಬಿಟ್ಟು ಅದನ್ನು ಒಂದು ವಾರ ಬಿಟ್ಟಿರ್ತೀನಿ ಅದು ಒಳ್ಳೆ ಆಗಿ ಹೊರ ಗಿಡಗಳಿಗೆ ಬೇಕಾದಂಥ ಒಳ್ಳೆ ಪ್ರೋಟೀನು ಅದರಲ್ಲಿ ಏನೇನು ಬೇಕು ಎಲ್ಲ ಸಿಗುತ್ತೆ ಆಮೇಲೆ ಅದನ್ನೊಂದು ನಮ್ಮದೊಂದು ಪಂಪ್ ಇದೆ ಆ ಪಂಪಲ್ಲಿ ಈ ಪೈಪ್ಲೈನ್ ಮುಖಾಂತರ ನಾನು ಏಳು ಎಕರೆ ಜಮೀನಲ್ಲಿ ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು ಟ್ರಿಪ್ಲೈನಲ್ಲೇ ಹೋಗುತ್ತೆ ಎಲ್ಲನೂ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲಿದೆ ನಂದು ಆ ಲ್ಯಾಟ್ರಲಲ್ಲೆಲ್ಲ ಪಾಸಾಗುತ್ತೆ ಆ ಥರ ಇದನ್ನು ಡಿಸೈನ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮದು ಏನೇ ನಮ್ಮದು ಏನೇನು ಫುಡ್ ನಾವು ಬೆಳೆದ್ರೂ ಸಹ ನಾವು ಆಗಿ ಬೆಳೆಯೋದ್ರಿಂದ ನಮಗೆ ಈ ಇಪ್ಪತ್ತು ಇಪ್ಪತ್ತಾಗಲಿ ಆಗಲಿ ಏನಿದೆ ಈ ಕೆಮಿಕಲ್ ನಾನು ಯೂಸ್ ಮಾಡೋದೇ ಅಲ್ಲ ಎಲ್ಲೂ ಯೂಸ್ ಮಾಡೋದಿಲ್ಲ ನಮ್ಮ ಏಳು ಎಕ್ರೆಯಲ್ಲಿ ಸೊ ಹಂಗಾಗಿ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಟ್ಯಾಂಕ್ ಸರ್ ಸೊ ಹಂಗಾಗಿ ನಾನು ಇದನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ ಇದನ್ನು ಹಸುಗಳು ಸಾಕೋದು ಬರೀ ನಾವು ಫೀಡ್ ಹಾಕೋದು ಅಂದರೆ ಐ ಮೀನ್ ಅದಕ್ಕೆ ಬೂಸಾ ಹಿಂಡಿ ಅದನ್ನೆಲ್ಲ ಹಾಕೋದು ಮತ್ತು ಸೈಲೇಜ್ ಹಾಕೋದು ಇದೇ ಇಷ್ಟೇ ಅಂತ ಅಂದ್ಕೋಬಿಡಿ ಸರ್ ನ್ಯಾಚುರಲಾಗಿ ಸಿಗೋವಂಥ ಕೆಲವೊಂದು ವಸ್ತುಗಳಿದ್ದಾವೆ ಅದನ್ನು ಹಾಕಿದ್ರು ನಮಗೆ ಮಿಲ್ಕ್ ಹಿಲ್ಡ್ ತೊಗೋಬೋದು ನೀವು ಇಂಡಿನೇ ಸಹ ಹಾಕಬೇಡಿ ಇಂಡಿ ಹಾಕೋದೇ ಬೇಡ ನೀವು ಆ ಥರ ಕೆಲವೊಂದು ಸೊಪ್ಪುಗಳಿದೆ ಆ ಸೊಪ್ಪನ್ನೇ ರೆಗ್ಯುಲರಾಗಿ ನೀವು ಹಾಕ್ಕೊಂಡು ಹೋದ್ರೂ ಸಹ ಇಂಡೀಲಿ ಏನು ನಿಮಗೆ ಪ್ರಾಫಿಟ್ ಆಗುತ್ತೆ ಅಂದರೆ ಮಿಲ್ಕ್ ಹಿಲ್ಡ್ ಬರುತ್ತೆ ಅಷ್ಟು ಮಿಲ್ಕ್ ಹಿಲ್ಡ್ ಇರೋದು ಇದರಲ್ಲೂ ಬರುತ್ತೆ ಸರ್ ಇದು ಬಸವನ್ ಪಾದ ಅಂತ ಸರ್ ಇದು ಈ ಸೊಪ್ಪಿದು ಇದರಲ್ಲೂ ಅಷ್ಟೇ ತುಂಬ ಪ್ರೋಟೀನ್ ಇದೆ ಬ್ಯಾಂಗ್ಳೂರಲ್ಲಿ ಇದನ್ನು ಶೋ ಗಿಡವಾಗಿ ಪಾರ್ಕಲ್ಲೆಲ್ಲ ಹಾಕಿರ್ತಾರೆ ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಏನಕ್ಕೆ ಅಂದರೆ ಇದು ಬಸವನ್ ಪಾದ ಅಂದರೆ ಇದು ಬಸವನ ಪಾದದ ಥರನೇ ಶೇಪ್ ಇರೋದ್ರಿಂದ ಇದು ಕಾಲು ಇದು ಹಂಗಾಗಿ ಇದನ್ನು ಬಸವನ್ ಪಾದ ಅಂತ ಹೇಳ್ತಾರೆ ಭಾಳ ಒಳ್ಳೆ ವಿಟಮಿನ್ ಕೊಡೋವಂಥದ್ದು ಮತ್ತು ಮಿಲ್ಕ್ಗೆ ಬರೋವಂಥದ್ದು ಫೈಬರ್ ಚೆನ್ನಾಗಿದೆ ಇದರಲ್ಲೂ ನಿಮಗೆ ಭಾಳ ಚೆನ್ನಾಗಿ ಹಸುವಿನಲ್ಲಿ ಒಳ್ಳೆ ಇಂಡಿ ಹಾಕೋದ್ಕಿಂತನೂ ಇದನ್ನ ಹಾಕೋರು ಒಳ್ಳೆ ಮಿಲ್ಕ್ ಹೀಲ್ಡ್ ಬರುತ್ತೆ ಸರ್ ಇದು ಮತ್ತು ಇದು ಬಂದು ಸುಬು ಸರ್ ಇದು ಇದು ಎಲ್ಲ ಕಡೆನೂ ಬೆಳೆದಿರುತ್ತೆ ಈ ಆಲ್ಮೋಸ್ಟು ಈ ತೋಟಗಳಲ್ಲಿ ಈ ಇದಕ್ಕೆ ಬದಿಗಳೆಲ್ಲ ಹಾಕ್ಕೊಂಡಿರ್ತಾರೆ ಇದನ್ನು ಬಟ್ ಈ ಯಾರೂ ಹೆಚ್ಚಾಗಿ ಯೂಸ್ ಮಾಡಲ್ಲ ಇದನ್ನು ಕುರಿಗಳು ತಿನ್ನಿಸ್ತಾರೆ ಕೆಲವರು ಮೇಕೆಗಳು ತಿನ್ನಿಸ್ತಾರೆ ಹಸುಗಳಿಗೂ ತಿನ್ನಿಸಿ ಭಾಳ ಚೆನ್ನಾಗಿರುತ್ತೆ ಬಟ್ ನೋಡ್ಕೊಂಡು ತಿನ್ನಿಸಿ ಜಾಸ್ತಿ ತಿನ್ನಿಸಂಗಿಲ್ಲ ಯಾವುದೇ ತಿನಿಸ್ರು ಒಂದು ಕೆ ಜಿ ಮೇಲೆ ಕೊಡೋಂಗಿಲ್ಲ ಯಾಕಂದರೆ ಭಾಳ ಇದು ಬಟ್ ಏನಂದರೆ ಎಷ್ಟು ಕೊಟ್ಟರೆ ಅಷ್ಟು ಕೊಟ್ಟರೆ ಮಾತ್ರ ಅದು ಕೆಲಸ ಮಾಡುತ್ತೆ ಇದು ನನ್ನ ಹತ್ರ ಏನಿಲ್ಲ ಅಂದರೆ ಇದು ಮತ್ತು ಇದು ಮತ್ತು ಗಿರಿಸಿಡಿಯ ಮೂರು ಮೂರು ಗಿಡನೂ ನನ್ನ ಹತ್ರ ಒಂದು ಒಂಬೈನೂರು ಗಿಡ ಇದೆ ಅದೇ ನನ್ನ ಹತ್ರ ಸೊ ಯಾಕಂದರೆ ಈ ಮೂವತ್ತು ಹಸು ಇದೆ ನನ್ನ ಹತ್ರ ಸೊ ಹಂಗಾಗಿ ನನಗೆ ಅಷ್ಟು ಗಿಡಗಳು ಬೇಕೇ ಬೇಕಾಗುತ್ತೆ ನಾವು ಇದನ್ನು ಮ್ಯಾಕ್ಸಿಮಮ್ ನಾಲ್ಕು ಅಡಿ ನಾಲ್ಕು ಅಡಿ ತಪ್ಪು ಐದು ಅಡಿವರೆಗೂ ಬೆಳೆಸ್ಕೊತೀವಿ ಆಮೇಲೆ ಇದನ್ನು ಕಟ್ ಮಾಡಿಬಿಡ್ತೀವಿ ಯಾವುದು ಹೊಸ ಚಿಗುರು ಬಂದಿರುತ್ತೆ ಆ ಹೊಸ ಚಿಗುರನ್ನ ಕಟ್ ಮಾಡ್ತಿರ್ತೀವಿ ಅದ್ರ ತಾಯಿ ಬೇರನ್ನ ಅಲ್ಲೇ ಬಿಟ್ಟಿರ್ತೀವಿ ಸೊ ಹಂಗಾಗಿ ಅದು ಬೇರೆ ಗಿಡಗಳಿಗೂ ಬೇರೆ ಬೆಳೆಗಳಿಗೂ ನಮಗೆ ಹಾನಿ ಮಾಡಲ್ಲ ಅದು ನಮಗೆ ಹೀಲ್ಡು ಸಹ ಕೊಡ್ತಾ ಇರುತ್ತೆ ಅದು ನಮಗಾಗಿ ನಮಗೆ ಎಲ್ಲ ಥರನೂ ಯೂಸ್ ಆಗುತ್ತೆ ಅದು ಮತ್ತು ತೋಟ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಕಂಪ್ಲೀಟಾಗಿ ನಾನು ಯೂಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಇದ್ರ ಕೆಳಗಡೆ ಎಲೆ ಎಲೆಯಾಗಿ ಕೆಳಗಡೆ ಉದುರುತ್ತೆ ಎಲೆಯಾಗಿ ಕೆಳಗಡೆ ಓದಿದ್ರೆ ಗೊಬ್ಬರ ಆಗುತ್ತೆ ಜಮೀನಿಗೆ ಸೊ ಹಂಗಾಗಿ ನಮಗೆ ಎರಡೂ ಥರ ಇದು ಯೂಸ್ ಆಗುತ್ತೆ ಸರ್ ಇದು ಗಿರಿಸಿಡಿಯ ಅಂತ ಹೇಳ್ಬಿಟ್ಟು ಗೊಬ್ಬರ ಸೊಪ್ಪು ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಇದನ್ನು ನಮ್ಮ ಹಸುಗಳಿಗೆ ಹಾಕ್ತೀವಿ ಇದನ್ನು ಸೊ ಅಂದರೆ ಮೇವಿನ ಜೊತೆ ಆಗಬಾರ್ದು ಮೇವು ತಿಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಒಂದು ದಿನ ಕಟ್ ಮಾಡಿ ಇದನ್ನು ಒಂದು ದಿನ ಕಟ್ ಮಾಡಿ ಇಟ್ಬಿಟ್ಟು ಮಾರನೇ ದಿನ ಇದನ್ನು ಯೂಸ್ ಮಾಡಿದ್ರೆ ಭಾಳ ಚೆಂದ ಏನಕ್ಕೆಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ಹಸು ಹುಚ್ಕೊಳ್ಳೋವಂಥ ಚಾನ್ಸಸ್ಸು ಇರುತ್ತೆ ಒಂದು ಕೆ ಜಿ ಮೇಲೆ ಕೊಡಬೇಡಿ ಅದುಗೂ ಆ ಆ ಥರ ಮೇಂಟೈನ್ ಮಾಡಿದ್ರೆ ಇದು ಈ ಸೊಪ್ಪು ಹಾಕಿ ಸರ್ ನೀವು ಬೆಳಗ್ಗೆ ಹಾಕಿದ್ರೆ ಸಂಜೆಗೆ ನಿಮ್ಗೆ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಲೀಟ್ರ್ ಹಾಲು ಜಂಪ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಇರೋವಂಥ ಒಂದೊಂದು ಹಸು ಅಂತ ಅಲ ಅಲ್ಲ ಒಂದು ದಿನಕ್ಕೆ ನಿಮ್ಮ ನಲ್ವತ್ತು ಲೀಟ್ರ್ ಕ್ವಾಂಟಿಟಿ ಇದೆ ಇಪ್ಪತ್ತೈದು ಲೀಟ್ರ್ ಕ್ವಾಂಟಿಟಿ ಇದೆ ನೂರು ಲೀಟ್ರ್ ಕ್ವಾಂಟಿಟಿ ಇದೆ ಅಂದರೆ ಆ ಕ್ವಾಂಟಿಟಿಯಲ್ಲಿ ನಿಮಗೆ ಸಂಜೆಗೆ ಸಂಜೆಗೆ ನಿಮ್ಗೊಂದು ನಾಲ್ಕರಿಂದ ಐದು ಲೀಟ್ರ್ ಹಾಲು ಜಂಪ್ ಆಗುತ್ತೆ ಸೊ ಅಷ್ಟು ಇದರಲ್ಲಿ ವಿಟಮಿನ್ ಇದೆ ಇಂಡಿನಲ್ಲಿ ಏನಿದೆ ಅದಕ್ಕಿಂತ ಡಬ್ಬಲ್ ಇದೆ ಸರ್ ಇದರಲ್ಲಿ ಸೊ ಹಂಗಾಗಿ ಇದು ನ್ಯಾಚುರಲ್ಲಾಗಿ ಬೆಳೆಯುತ್ತೆ ಅಕಸ್ಮಾತ್ ಜಾಸ್ತಿ ಆಯಿತಾ ಕಟ್ ಮಾಡಿ ಕೆಳಗಡೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಕುರಿ ಮೇಕೆ ಎಲ್ಲ ಇದ್ರೂ ಅದಕ್ಕೂ ತಿನ್ನಿಸ್ಬೋದು ಸೊ ಮಲ್ಟಿಪರ್ಪಸ್ ಆಗಿ ನಮ್ಗೆ ಇದು ಯೂಸ್ ಆಗೋದ್ರಿಂದ ಎಲ್ಲ ರೈತರ ಹತ್ರ ಇದ್ದರೆ ಭಾಳ ಚಂದ ಸರ್ ಯಾಕಂದರೆ ರೈತದ್ರಿಗೆ ರೈತರಿಗೆ ಪ್ರಾಣಿ ಪ್ರಾಣಿಲ್ದೇಲೆ ಅವ್ನು ಇರೋದೇ ಇಲ್ಲ ಸೊ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಅವ್ನ ಮನೇಲಿ ಎಲ್ಲ ಪ್ರಾಣಿನೂ ತಿನ್ನುತ್ತೆ ಇದನ್ನು ಸೊ ಯಾವುದು ಬೇಡ ಅಂದರೆ ಕೊನೆಗೆ ಹಸುಗೆ ನಮಗೆ ತೋಟಕ್ಕೆ ಹಾಕಿದ್ರೂ ಗೊಬ್ಬರನೂ ಆಗುತ್ತೆ ಸೊ ಹಂಗಾಗಿ ಇದನ್ನು ಬೆಳೆಸ್ಕೊಳ್ಳಿ ಸರ್ ಭಾಳ ಚೆನ್ನಾಗಿದೆ ಮತ್ತು ಹಸು ಫಾರ್ಮಿಂಗಲ್ಲಿ ಇದು ಭಾಳ ಇಂಪಾರ್ಟೆಂಟು ಸರ್ ಸರ್ ಇದು ನಮ್ಮದು ಚೆಲ್ಲಿಂಗ್ ಸೆಂಟರು ಬಿ ಎಮ್ ಸಿ ಅಂತ ಹೇಳ್ತಾರೆ ಇದನ್ನು ಇದು ಅಕ್ಷಯ ಗಪ್ತರು ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಿಕೊಡ್ತಾರೆ ಇದಕ್ಕೆ ಒಂದು ಐದು ಜನ ಇದಕ್ಕೊಂದು ಹತ್ತು ಹನ್ನೆರಡು ಜನ ಫಾರ್ಮ್ ಸೇರಿಸಿರ್ತಾರೆ ಇದನ್ನು ಇದು ಏನಕ್ಕೆ ಅಂದರೆ ಮಿಲ್ಕ್ ಕ್ವಾಲಿಟಿ ಕ್ವಾಲಿಟಿ ಹಾಳಾಗಬಾರ್ದು ಮತ್ತು ಏನು ತೊಂದರೆ ಆಗಬಾರ್ದು ಅಂತೇಳಿ ಇದನ್ನು ಮಾಡಿಕೊಡ್ತಾರೆ ಮತ್ತು ಇದಕ್ಕೆ ತುಂಬ ಒಂದು ಐದಾರು ಥರ ಟೆಸ್ಟಿಂಗ್ ಇರುತ್ತೆ ಎಲ್ಲ ಥರ ಟೆಸ್ಟಿಂಗ್ ನೋಡ್ಕೋತೀವಿ ಇದರಲ್ಲಿ ಇದು ಆ್ಯಂಟಿಬಯೋಟಿಕ್ ಇಂದಿರೋ ಹಾಲು ಇದರಲ್ಲಿ ಆ್ಯಂಟಿಬಯೋಟಿಕ್ ಇದ್ದರೆ ನಾವು ಚೆಕ್ ಮಾಡ್ತೀವಿ ಅಂಥ ಹಾಲು ನಾವು ರಿಜೆಕ್ಟ್ ಮಾಡಿ ಮನೆಗೆ ಕಳಿಸ್ಕೊಡ್ತೀವಿ ಅದನ್ನು ಬೇರೆ ಡೈರಿಗೆ ಕಳಿಸ್ತೀವಿ ಇಲ್ಲಾಂದರೆ ಮನೆಗೆ ಕಳಿಸ್ಬಿಡ್ತೀವಿ ಸೊ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರುತ್ತೆ ಇದು ಸೊ ಬೇರೆ ಅಲ್ಲಿ ನೋಡಿರ್ಬೋದು ನೀವೆಲ್ಲ ಎಲ್ಲೋ ಕಲರ್ ಆಗಿರಲ್ಲ ಈ ಥರ ವೈಟ್ ವೈಟ್ ಆಗಿರುತ್ತೆ ನೋಡಿ ನಮ್ಮದು ಎಷ್ಟು ಎಲ್ಲೋ ಕಲರ್ ಆಗಿರುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ